ಹಾಯ್ ಫ್ರೆಂಡ್ಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಚೈತ್ರ ಜನ್ ಕಡ್ಕಲ್. ಸ್ನೇಹಿತರೆ, ನಾನು ಸ್ಪೆಷಲ್ ಆಗಿರುವಂಥ ನೀರನ್ನು ಕುಡಿಯೋದಕ್ಕೆ ಬಂದಿದ್ದೀನಿ. ಎಲ್ಲಿ ಅಂದರೆ ನಮ್ಮ ತೋಟದಲ್ಲಿ. ಸೊ ಫ್ರೆಂಡ್ಸ್, ಬಾವಿ ಕೆರೆ ಹೊಳೆ ನೀರಂತೂ ಅಲ್ಲ, ಯಾವ ನೀರನ್ನು ಕುಡಿತೀನಿ ಅಂತ ನೀವು ಕೊನೆವರೆಗೂ ನೋಡಿ. ಈಗ ನಾನು ಬಾಳೆ ಮರದಲ್ಲಿ ಇರುವಂಥ ನೀರನ್ನು ಕುಡಿಯೋದಕ್ಕೆ ಬಂದಿದ್ದೀನಿ. ಡೈರೆಕ್ಟಾಗಿ ನಮಗೆ ಅದರಿಂದ ನೀರು ಸಿಗೋದಿಲ್ಲ. ನೀರನ್ನು ಕುಡಿಯೋದಕ್ಕೆ ಏನು ಮಾಡಬೇಕು ಅಂದರೆ, ಬಾಳೆ ಮರದಿಂದ ನಮ್ಮ ದಾದ ನಿನ್ನೆ ಅಷ್ಟೇ ಬಾಳೆಗೊನೆಯನ್ನು ಕಡ್ದಿದ್ದಾರೆ ನೋಡಿ. ಬಾಳೆ ಮರದ ದಂಡು ಇಲ್ಲೇ ಇದೆ. ಇದರಿಂದ ನಾವು ನಾರನ್ನು ಮಾಡ್ತೀವಿ, ಹಾಗಾಗಿ ಇಲ್ಲೇ ಇಟ್ಟಿದ್ದಾರೆ. ಈ ಬಾಳೆದಂಡಿನ ಬುಡ ಇದೆ ನೋಡಿ, ಇದರ ಮಧ್ಯದಲ್ಲಿರುವಂತಹ ತಿರುಳನ್ನು ತೆಗೆದು ಸ್ವಲ್ಪ ಹೊತ್ತು ಬಿಡಬೇಕು. ಆಗ ಅದರಲ್ಲಿ ನೀರು ಸ್ಟಾಕ್ ಆಗ್ತದೆ, ಅದನ್ನು ತೆಗೆದು ಆಮೇಲೆ ಕುಡಿಯೋದು. ನಮ್ಮ ತೋಟದಲ್ಲಿ ಯಾವುದೇ ರೀತಿಯಾದಂತಹ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದಿಲ್ಲ. ನಾವು ನಮ್ಮ ತೋಟಕ್ಕೆ ಕೊಟ್ಟಿಗೆ ಗೊಬ್ಬರವನ್ನು ಅಷ್ಟೇ ಬಳಸ್ತರು, ಹಾಗಾಗಿ ಇದರಲ್ಲಿ ಸಿಗುವಂಥ ನೀರನ್ನೆಲ್ಲ ಕುಡಿಯೋದ್ರಿಂದ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಈ ಸೈಡಲ್ಲಿರುವಂತಹ ಬಾಳೆಯ ಒಣಗಿದ ನಾರನ್ನೆಲ್ಲ ಸಪ್ರೇಟ್ ಮಾಡಬೇಕು. ಈಗ ನಾನು ಬಾಳೆ ಮರದ ಮಧ್ಯದಲ್ಲಿರುವಂತಹ ತಿರುಳನ್ನು ತೆಗಿತೀನಿ. ಬಾಳೆ ಮರದಿಂದ ಸಿಗುವಂತಹ ಪ್ರತಿಯೊಂದು ವಸ್ತುವನ್ನು ನಾವು ಉಪಯೋಗಿಸ್ತೀವಿ. ಬಾಳೆಗೊನೆ ಆಗಿರ್ಬೋದು, ಕುಂಡಿಗೆ, ಹಾಗೆಯೇ ದಂಡು, ಅದರ ಒಳಗಡೆ ಇರುವಂಥ ತಿರುಳು, ಮುಖ್ಯವಾಗಿ ಬಾಳೆ ಎಲೆಯನ್ನು ಊಟಕ್ಕೆ ಬಳಸ್ತೀವಿ. ಬಾಳೆ ಮರದಿಂದ ನಾರನ್ನು ಮಾಡ್ತೀವಿ, ಅದರಿಂದ ಹೂವನ್ನು ಕಟ್ಟೋದಕ್ಕೆ ಬಳಸ್ತೀವಿ. ವೀಳ್ಯದೆಲೆ ಬಳ್ಳಿಯನ್ನು ಹಾಗೆಯೇ ಕಾಳುಮೆಣಸು ಬಳ್ಳಿ ಅಡಿಕೆ ಮರಕ್ಕೆ ಸರಾಗವಾಗಿ ಹಬ್ಬಿ ಮೇಲೆ ಹೋಗೋದಕ್ಕೆ ಬಾಳೆ ಮರದ ನಾರನ್ನು ಉಪಯೋಗಿಸಿ ಗಂಟನ್ನು ಹಾಕ್ತೀವಿ. ಹಪ್ಪಳದ ಕಟ್ಟನ್ನು ಕಟ್ಟೋದಕ್ಕೆ ಹಾಗೆ ಇನ್ನೂ ಸುಮಾರಷ್ಟು ಕೆಲಸದ ಸಂದರ್ಭಗಳಲ್ಲಿ ನಮಗೆ ಬಾಳೆ ಮರದ ನಾರು ಸಹಾಯ ಆಗುತ್ತೆ. ಇಲ್ಲಿ ನೋಡಿ, ಈ ರೀತಿಯಾಗಿ ನಾನು ಮಧ್ಯದಲ್ಲಿರುವಂಥ ತಿರುಳನ್ನು ತೆಗೆದಿದ್ದೀನಿ. ನೀರು ಮಾತ್ರ ಸ್ಟಾಕ್ ಆಗೋದಕ್ಕೆ ಶುರುವಾಗಿದೆ. ಇದಕ್ಕೀಗ ನಾವು ಒಂದು ಬಿಳಿ ಬಟ್ಟೆಯನ್ನು ಕಟ್ಟಿ ಸ್ವಲ್ಪ ಹೊತ್ತು ಬಿಡುವ, ಅದರಲ್ಲಿ ನೀರು ಫುಲ್ ಸ್ಟಾಕ್ ಆಗ್ತದೆ, ಆಮೇಲೆ ನೀರನ್ನು ತೆಗೆದು ಕುಡಿಯುವ. ಕಸ ಕಡ್ಡಿ ಧೂಳು ಏನು ಬೀಳಬಾರ್ದು ಅಂತ ನಾನು ಇದಕ್ಕೆ ಒಂದು ಬಟ್ಟೆಯನ್ನು ಕಟ್ತಾ ಇದ್ದೀನಿ. ಬೇಸಿಗೆಗಾಲದಲ್ಲಿ ಇದರಲ್ಲಿ ಸಿಗುವಂಥ ನೀರನ್ನೆಲ್ಲ ಕುಡಿಯೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು. ಮೂತ್ರಕೋಶದ ತೊಂದರೆ ಇದ್ದವರು ಈ ನೀರನ್ನು ಕುಡಿಯೋದ್ರಿಂದ ನಿವಾರಣೆ ಆಗ್ತದೆ. ಸ್ನೇಹಿತರೆ, ನಾವೀಗ 2-3 ಗಂಟೆ ಬಿಟ್ಟು ಬಂದು ನೋಡುವ ಅದರಲ್ಲಿ ನೀರು ಎಷ್ಟು ತುಂಬಿದೆ ಅಂತ. ಸ್ನೇಹಿತರೆ, ಆಮೇಲೆ ಇನ್ನೊಂದು ಕಲ್ಬಾಳೆ ಅಂತ ಇದೆ, ಅದರಲ್ಲಿ ಇರುವಂಥ ನೀರನ್ನು ಕಿಡ್ನಿ ಸ್ಟೋನ್ ಆಗಿರುವವರು ಕುಡಿದರೆ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಆಮೇಲೆ ನಮ್ಮ ಹಿಂದಿನವರೆಲ್ಲ ಬಾಳೆದಂಡಿನಲ್ಲಿರುವಂಥ ನೀರನ್ನು ಕುಡಿತಾ ಇದ್ರು ಅಂತ ನಾವು ಕೇಳಿದ್ದೀವಿ. ಸೊ ಇವತ್ತು ನಾನು ನೀರನ್ನು ಕುಡಿಯೋದಕ್ಕೆ ಎಲ್ಲನೂ ತಯಾರಿಯನ್ನು ಮಾಡ್ಕೊಂಡಿದ್ದೀನಿ. ಈಗ ನೀರನ್ನು ಟೇಸ್ಟ್ ಮಾಡುವ. ಇವತ್ತು ನಾನು ಕುಡಿತಾ ಇರುವಂಥ ನೀರು ಕರ್ಬಾಳೆ ಮರದಲ್ಲಿ ಸಿಗುವಂತಹ ನೀರು. ನೋಡೋಣ ಸ್ನೇಹಿತರೆ, ಎಷ್ಟು ನೀರು ಸ್ಟಾಕ್ ಆಗಿದೆ ಅಂತ. ನಾನೀಗ 3 ಗಂಟೆ ಬಿಟ್ಟು ಬಂದಿದ್ದೀನಿ ನೋಡಿ, ಎಷ್ಟು ನೀರು ಸ್ಟಾಕ್ ಆಗಿದೆ. ಈಗ ನೀರನ್ನು ತೆಗೆಯುವ. ನಾವು ಬಾಳೆಗೊನೆಯನ್ನು ಕಡಿದ ದಿವಸನೇ ಈ ರೀತಿಯಾಗಿ ನೀರನ್ನು ತೆಗಿಬೇಕು, ಇಲ್ಲಾಂದರೆ ನಮಗೆ ಇಷ್ಟು ನೀರು ಸಿಗೋದಿಲ್ಲ. ಹಾಗೆ ಇನ್ನೂ ಜಾಸ್ತಿ ಟೈಮು, ಹಾಗೆ ಇಲ್ಲಿ ಇನ್ನೂ ಸುತ್ತಲೂ ಎಲ್ಲ ಜಾಸ್ತಿಯಾಗಿ ತಿರುಳನ್ನು ಬಿಡಿಸಿದ್ರೆ ಇನ್ನೂ ಜಾಸ್ತಿ ನೀರು ಸಿಗ್ತದೆ. ನಮಗೆ ಇವತ್ತು ಇಷ್ಟು ನೀರು ಸಾಕು. ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬಂದರೆ ಮತ್ತೂ ಇದರಲ್ಲಿ ನೀರು ಸ್ಟಾಕ್ ಆಗ್ತದೆ ನೋಡಿ. ನಾನು ಇಷ್ಟು ನೀರನ್ನು ತೆಗೆದಿದ್ದೀನಿ, ಮತ್ತು ಇದರಲ್ಲಿ ಸ್ವಲ್ಪ ನೀರು ಹಾಗೆ ಇದೆ, ಆಮೇಲೆ ನಾನು ತೆಗಿತೀನಿ. ಈಗ ನೀರಿನ ಟೇಸ್ಟನ್ನು ಮನೆಗೆ ಹೋಗಿ ನೋಡುವ, ಬನ್ನಿ. ಈಗ ನೀರಿನ ಟೇಸ್ಟನ್ನು ಮಾಡುವ. ಗ್ಲಾಸಲ್ಲಿ ಹಾಕ್ತಾ ಇದ್ದೀನಿ. ನೀರಿನ ಕಲರು ಯಾವ ರೀತಿಯಾಗಿದೆ ಅಂತ. ಬೇರೆ ಬೇರೆ ಮರದ್ದು ಕರ್ಬಾಳೆ ಮರದ ನೀರು ಈ ರೀತಿಯಾಗಿದ ಕಲರ್ ಸಿಗ್ತದೆ. ಹಾಗೆ ಮಿಟ್ಗನ್ ಬಾಳೆ, ಕೆವೆಂಡಿಸ್, ಬೇರೆ ಬೇರೆ ಬಾಳೆ ಮರದ್ದು ಬೇರೆ ಬೇರೆ ರೀತಿಯಾದಂಥ ಕಲರ್ ನೀರು, ಹಾಗೆ ಟೇಸ್ಟ್ ಕೂಡ ಚೇಂಜ್ ಆಗಿ ಸಿಗ್ತದೆ.
ಸ್ನೇಹಿತರಿಗೆ ನಾನು ಕಲ್ಲು ಸಕ್ಕರೆ, ಕಾಳುಮೆಣಸು ಹಾಗೆ ಏಲಕ್ಕಿ ಹುಡಿಯನ್ನು ಒಂದು ಸ್ಪೂನ್ ಹಾಕಂತೆ. ಈಗ ಟೇಸ್ಟನ್ನು ಮಾಡುವ. ಇದರಲ್ಲಿ ಇರುವಂತಹ ನೀರು, ನಾನು ಇದಕ್ಕೆ ಯಾವುದೇ ರೀತಿಯಂಥ ಹುಡಿಯನ್ನು ಹಾಕಲಿಲ್ಲ, ಇದರಲ್ಲಿ ಹುಡಿ ಹಾಕಿದೆ. ಈಗ ನಾನು ಫಸ್ಟು ಇದರ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ತೀನಿ. ಚೆನ್ನಾಗಿದೆ, ಲೈಟಾಗಿ ಚೊಗರಿ ಇದೆ ಅಷ್ಟೇ, ಬಾಳೆ ಮರದ ಚೊಗರಿ ಇರ್ತದೆ ನೋಡಿ, ಅದು ಸ್ವಲ್ಪ ಲೈಟಾಗಿದೆ. ಈಗ ನಾನು ಇದರ ನೀರನ್ನು ಕುಡಿತೀನಿ, ಜ್ಯೂಸ್, ಬಾಳೆದಂಡಿನ ಸ್ಪೆಷಲ್ ಜ್ಯೂಸ್. ತುಂಬ ಚೆನ್ನಾಗಿದೆ. ನಾನು ಕಾಳುಮೆಣಸು ಹಾಗೆ ಏಲಕ್ಕಿ ಹುಡಿ ಎಲ್ಲ ಹಾಕಿನ ಒಳ್ಳೆ ರೀತಿಯಾದಂತಹ ಫ್ಲೇವರ್ ಬಂದಿದೆ. ನಿಮ್ಮ ತೋಟದಲ್ಲಿ ಬಾಳೆ ಮರ ಇದ್ದರೆ ಬಾಳೆಗೊನೆಯನ್ನು ಕಡಿದ ನಂತರ ಅದರಿಂದ ನಾವು ಬೇರೇನು ಮಾಡೋದಿಲ್ಲಲ್ವಾ ಬುಡದಲ್ಲಿ, ಈ ರೀತಿಯಾದಂಥ ಜ್ಯೂಸನ್ನು ನಾವು ಆರಾಮಾಗಿ ತಗೊಂಡು ಕುಡಿಬಹುದು. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ. ಹಾಗೆ ಯಾವುದೇ ರೀತಿಯಾದಂಥ ರಾಸಾಯನಿಕಗಳನ್ನು ಬಳಸದೆ ಈ ರೀತಿಯಾದಂಥ ನೀರನ್ನು ಕುಡಿಯಿರಿ, ತುಂಬ ಆರೋಗ್ಯವಾಗಿರ್ತದೆ ಅಂತ ಹೇಳ್ತಾ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.